ಆಕಾಶವಾಣಿ ಮಂಗಳೂರು ಧ್ವನಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಸ್ಮೃತಿ ಚಿತ್ರದ ಏಳನೇ ಭಾಗ ಇಂದಿನ ಸ್ಮೃತಿ ಚಿತ್ರದಲ್ಲಿ ಭಾಗವಹಿಸಲಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರ ಮಹಾಕವಿ ಕರ್ನಾಟಕ ಏಕೀಕರಣ ಚಳವಳಿಯ ನಾಯಕ ಬಹುಭಾಷಾ ವಿದ್ವಾಂಸ ಗಡಿನಾಡ ಕನ್ನಡದ ಕುಡಿ ನಾಡೋಜ ಕೈಯಾರ ಕಿಣ್ಯಣ್ಣರೈಗಳು ಈ ಮಾತುಕತೆಯಲ್ಲಿ ಪಾಲ್ಗೊಳ್ಳುವವರು ವೆಂಕಟರಾಜ ಪುಣಚಿತ್ತಾಯ ಹಾಗೂ ಡಾಕ್ಟರ್ ಎಸ್ ಸ್ವಾಮಿ ತುಳುವಿನಲ್ಲಿ ನೀವು ಬರೆದ ಕವನ ಸಂಕಲನ ಯಾವುದಾದ್ರೂ ಪ್ರಕಟವಾಗಿವೆ ಹಿಂದೆ ಹಾಗೆ ನನ್ನನ್ನು ಹೆತ್ತ ತಾಯಿ ತುಳು ತಾಯಿ ಅವಳನ್ನು ಪ್ರೀತಿಸುವಂಥದ್ದು ನನ್ನ ರಣ ಅಂತ ಹೇಳಿದೆ ನಾನು ಅದಕ್ಕೆ ಕನ್ನಡದ ಪ್ರೀತಿ ಯಾವುದಕ್ಕೂ ಬಾಧಕ ಇಲ್ಲ ಅಥವಾ ಭಾರತ ಮಾತೆಯ ಪ್ರೀತಿಗೂ ಅದು ಪೂರಕವೇ ಕನ್ನಡ ಪ್ರೀತಿಗೂ ಭಾರತ ಮಾತೆಯ ಪ್ರೀತಿಗೂ ನನ್ನ ತಾಯಿಯ ಪ್ರೀತಿ ಪೂರಕ ಹಾಗೆ ಸಾವಿರದ ಒಂಬೈನೂರ ಮೂವತ್ತರ ಅಲ್ಲಿ ನಾನು ತುಳು ಕವಿತೆಗಳನ್ನು ಬರೀಲಿಕ್ಕೆ ಪ್ರಾರಂಭ ಮಾಡಿದೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಆಮೇಲೆ ನನ್ನ ಕನ್ನಡದ ಚಟುವಟಿಕೆಗಳು ಹೆಚ್ಚಾಗಿ ಹೋದು ಏಕೀಕರಣಕ್ಕಾಗಿ ಹೋರಾಡಬೇಕಾಯಿತು ಕಾಸರಗೋಡಿಗೂ ಹೋರಾಡಬೇಕಾಯಿತು ದೇಶಕ್ಕಾಗಿ ಹೋರಾಟ ಪ್ರತ್ಯೇಕ ಇತ್ತು ಈ ಸಂದರ್ಭದಲ್ಲಿ ತುಳು ಈ ಕರ್ನಾಟಕ ಏಕೀಕರಣ ಆದ ನಂತರದ ವಿಷಯ ಎನ್ನುವುದರಿಂದಾಗಿ ತುಳು ಚಟುವಟಿಕೆಗಳಲ್ಲಿ ಹೆಚ್ಚು ನಾನು ಸೇರಿಕೊಳ್ಳಲಿಕ್ಕೆ ಆಗಲಿಲ್ಲ ಆದರೂ ಸಾವಿರದ ಒಂಬೈನೂರ ಮೂವತ್ತರಿಂದ ಬರೆದಂತಹ ಕವನಗಳು ಕೆಲವನ್ನು ಸಂಗ್ರಹಿಸಿ ಎನ್ನಪ್ಪೆ ತುಳುವಪ್ಪೆ ಎನ್ನುವ ಒಂದು ಕವನ ಸಂಗ್ರಹವನ್ನು ನಾನು ಒಂದೆರಡು ವರ್ಷ ಹಿಂದೆ ನಾನು ಪ್ರಕಟಿಸಿದ್ದೆ ನನ್ನ ತಾಯಿ ತುಳುತಾಯಿ ಎನ್ನುವಂಥದ್ದು ಅದನ್ನು ನನ್ನ ಹೆತ್ತ ತಾಯಿಯ ಫೋಟೋ ಹಾಕಿ ಅವರಿಗೆ ಸಮರ್ಪಣೆ ಕೂಡ ಮಾಡಿದ್ದೇನೆ ಅದು ಪ್ರಾತ್ಯಕ್ಷವಾಗಿಯೂ ನನ್ನ ತಾಯಿ ತುಳುತಾಯಿ ನನ್ನ ಅಪ್ರತ್ಯಕ್ಷವಾಗಿ ಕೂಡ ನನ್ನ ತಾಯಿ ತುಳು ಮಾತೆ ಎನ್ನುವಂಥದ್ದಕ್ಕೆ ನಾನು ಹಾಗೆ ಹೇಳಿದ್ದೇನೆ ಮತ್ತೆ ಬರಲಿಲ್ಲ ಮತ್ತೆ ಇತ್ತೀಚೆಗೆ ಕಿಲ್ಲೆಯವರ ಕುರಿತು ಒಂದು ಪುಸ್ತಕ ಬರೆದಿದ್ದೇನೆ ನಾವು ಅದು ನಿಮ್ಮ ತುಳು ಸಾಹಿತ್ಯ ಅಕಾಡೆಮಿಯವರು ಪಬ್ಲಿಷ್ ಮಾಡ್ತೇನೆ ಅಂತ ಹೇಳಿದ್ದಾರೆ ನಾರಾಯಣ ಕಿಲ್ಲೆಯವರೊಂದು ಪ್ರಸಿದ್ಧ ವಾಗ್ಮಿ ಯಕ್ಷಗಾನ ಕಲಾವಿದ ಅಂತಹ ವಾಗ್ಮಿ ದಕ್ಷಿಣ ಕನ್ನಡದಲ್ಲಿ ಇನ್ನೊಬ್ಬ ಹುಟ್ಟಲಿಲ್ಲ ಅಂಥವರ ಕುರಿತು ಒಂದು ಜೀವನ ಚರಿತ್ರೆ ಬರೆದಿದ್ದೆ ಅನ್ನೋದು ಪ್ರಕಟ ಆಗುತ್ತೆ ಈಗ ಬೇಗ ಹೆಚ್ಚು ನಾನು ಕನ್ನಡದಲ್ಲಿ ವ್ಯವಸಾಯ ಮಾಡಿ ಹೊರತು ತುಳುವಿನಲ್ಲಿ ವ್ಯವಸಾಯ ಮಾಡಲಿಕ್ಕೆ ಹೆಚ್ಚಾಗಿ ಹೋಗಲಿಲ್ಲ ಆದರೆ ತುಳು ಅಭಿಮಾನ ನನಗೆ ಮೊದಲಿಂದಲೇ ಇದ್ದದ್ದು ಈಗಲೂ ಉಂಟು ಈಗ ನಿಮಗೆ ಕನ್ನಡದಲ್ಲಿ ಸಾಹಿತ್ಯವನ್ನು ರಚಿಸಬೇಕು ಕವಿತೆ ಬರೀಬೇಕು ಅಥವಾ ವಿಮರ್ಶೆ ಬರೀಬೇಕು ಅಥವಾ ಗದ್ಯ ಬರಿಬೇಕು ಎಂಬತಕ್ಕಂಥ ಸ್ಫೂರ್ತಿ ಬಂದದ್ದು ಯಾವಾಗ ಯಾವಾಗ ನಿಂದು ಆರಂಭ ಮಾಡಿದ್ರಿ ನಿಮ್ಮ ಸಾಹಿತ್ಯದ ಬರವಣಿಗೆಯನ್ನು ನಾನು ಕನ್ನಡ ಅಭ್ಯಾಸ ಮಾಡಿದ ಸಾಧಾರಣ ನನ್ನ ಐದನೇ ಕ್ಲಾಸಿಗೆ ತರಗತಿಯ ನಾನು ಬಂದ ಮೇಲೆ ನಾನು ಗದ್ಯ ಮತ್ತು ಪದ್ಯಗಳನ್ನು ಸ್ವಲ್ಪ ಸ್ವಲ್ಪವಾಗಿ ನನ್ನಷ್ಟಕ್ಕೆ ಬರಿತಾಯಿದ್ದೆ ಆಮೇಲೆ ಒಂದೆರಡು ವರ್ಷ ಕಳೆದ ನಂತರ ನಾನು ಸಂಸ್ಕೃತ ಕಾಲೇಜಿಗೆ ಬಂದಾಗ ಅಲ್ಲಿನ ವಾತಾವರಣ ಎಲ್ಲ ಸಾಹಿತ್ಯದ ವಾತಾವರಣ ಆಗಿತ್ತು ಅಲ್ಲಿ ಪುಣ್ಯ ಹೇಗೆ ಗೊತ್ತುಂಟಲ್ಲ ನಾವು ಕಾಳಿದಾಸನ ಮೇಘರೂತವನ್ನೇ ಸುರುಗಿ ಕಲಿಯೋದು ಒಂದು ಆರನೇ ಏಳನೇ ಕ್ಲಾಸ್ ತರಗತಿಯಲ್ಲಿ ಅದರರ್ಥ ನಮಗೆ ಆ ಗೊತ್ತೇ ಆಗುವುದಿಲ್ಲ ಕಶ್ಚಿತ್ ಕಾಂತ ವಿರಹ ಗರುಣ ಸ್ವಾಧಿಕಾರಮತ್ತ ಕಶ್ಚಿತ್ ಅನ್ನೋದು ಫುಲ್ಲಿಂಗ ಕಾಂತ ಅನ್ನೋದು ಶ್ರೀಲಿಂಗ ಅದು ನಮಗೆ ಅರ್ಥ ಆಗುವುದಿಲ್ಲ ಆಮೇಲೆ ದೊಡ್ಡದಾದ ಮೇಲೆ ಮಂದಂ ಮಂದಂ ದಿ ಪವನಃ ಎಷ್ಟು ಸುಂದರವಾದಂತಹ ಕಾಳಿದಾಸನ ಬನ್ನಿ ಅಂತ ಅರ್ಥ ಆಗ್ತದೆ ಹಾಗೆ ಕುಮಾರಸಂಭವವನ್ನು ನಾವು ಬಾಯ್ಪಟ್ಟು ಕಲಿತೇವೆ ನಾವು ರಘೋಷನ ಬಾಯ್ಪಟ್ಟು ಕಲಿತೇವೆ ಆಗ ಬಾಯ್ಪಾಟ ಕಲಿತ ನಂತರ ಅದರ ಅರ್ಥ ಗೊತ್ತಾಗಿ ಅದರಲ್ಲಿ ತನ್ಮೆರಾಗ್ತೇವೆ ಹಾಗೆ ತನ್ಮಯ ಆಗುವಂಥ ಸಂದರ್ಭದಲ್ಲಿ ಹೊಸ ಕನ್ನಡದ ಒಂದು ಪ್ರವಾಹವು ಬಂತು ನಾನು ಹಿಂದಿದಾಗೆ ಜಯ ಕರ್ನಾಟಕ ಗೆಳೆಯರ ಗುಂಪು ಇಲ್ಲಿ ಪಂಜೆ ಮಂಗೇಶ್ವರ ಬೆರಗಲ್ ರಾಮರಾಯರು ಮೊದಲಾದಂಥ ಕೆಲಸಗಳು ಇದರಿಂದ ಸ್ಫೂರ್ತಿ ಬಂದು ನಾನು ನನ್ನ ಹೆಸರು ಬದಲಾಯಿಸಿ ದುರ್ಗಾದಾಸ ಎನ್ನುವ ಹೆಸರಲ್ಲಿ ನಾನು ಕವಿತೆ ಬರೆದೆ ಪ್ರಾರಂಭದಲ್ಲಿ ಸರಿ ಕೇಳ್ತಾರೆ ದುರ್ಗಾರಾಸ ಅಂತ ಹೆಸರು ಯಾಕಂದರೆ ಆ ಕಾಲಕ್ಕೆ ರೈ ಎನ್ನುವ ಸಮಾಜದಲ್ಲಿ ಹುಟ್ಟಿದವನು ಕವಿತೆ ಬರೆದರೆ ಕಾವ್ಯ ಲೋಕದಲ್ಲಿ ಅಷ್ಟು ಅದಕ್ಕೆ ಸ್ಥಾನ ಸಿಕ್ತಿರಲಿಲ್ಲ ಅಂತ ನನ್ನ ಮನಸ್ಸಿಗೆ ತೋರಿತು ಯಾಕಂದರೆ ಇವನೇನು ಬರ್ದಾನಪ್ಪ ಇವನ್ ಗೊಬ್ಬರ ಹೊತ್ತಾನು ಇವ ಇವನಿಗೆ ಕವಿತೆ ಬರೆಯುವಂಥ ಯೋಗ್ಯತೆ ಏನು ಅಂತ ತಿಳ್ಕೊಂಡು ಪಬ್ಲಿಷ್ ಮಾಡದೇ ಇದ್ದರೆ ಅಂತೇಳಿ ನಾನು ಪಾತ್ರಕ್ಕೆ ಅಡ್ರೆಸ್ ಕೊಡುವಾಗ ರೈ ಅಂತ ಕೊಡಲಿಲ್ಲ ಕೆ ಆರ್ ಕೈ ಆರ್ ಅಂತ ಕೊಟ್ಟೆ ಆಮೇಲೆ ದುರ್ಗಾದಾಸ ಅಂತ ಪೆನ್ನೇಮ್ ಕೊಟ್ಟೆ ಆ ದುರ್ಗಾದಾಸ ಹೆಸರಲ್ಲಿ ಎಲ್ಲ ಕಡೆ ನನ್ನ ಅದು ಅದೇ ಕಾಳಿದಾಸನ ಸ್ವಲ್ಪ ನೆನಪು ವರ್ಷ ದುರ್ಗಾದಾಸ ಎನ್ನುವಾಗ ಹಾಗೆ ಪಬ್ಲಿಷ್ ಆಯಿತು ಅದು ಪ್ರೇರೇಪಣೆ ಆಯಿತು ಅದು ಮಾತ್ರ ಅಲ್ಲ ನಾನು ಕಾರಂತರು ಪುತ್ತೂರಲ್ಲಿ ದಸರಾ ಮಹೋತ್ಸವ ವರ್ಷ ಅದ್ಭುತವಾಗಿ ಮಾಡ್ತಿರು ಹತ್ತು ದಿವಸಗಳವರೆಗೆ ಬಳ್ಳಲ್ಲೇಶ್ವರ ಯಾರೆಲ್ಲ ಬೆಂಬಲದಿಂದ ಬಿ ಎಂ ಶ್ರೀಕಂಠಯ್ಯ ಪಂಜೆ ಟಿ ಎಸ್ ವೆಂಕಣ್ಣಯ್ಯ ಬೇಂದ್ರೆ ಇಂಥವನ್ನ ಕರೆತಂದು ಅದ್ಭುತವಾದ ರೀತಿ ಅಂಥದ್ದು ಈಗ ಆಗೋದಿಲ್ಲ ಒಂದು ಸಮ್ಮೇಳನ ಸಹ ಆಗೋದಿಲ್ಲ ಒಂಬತ್ತು ಹತ್ತು ದಿವಸದ ಸಮ್ಮೇಳನ ನಾಟಕ ಸಾಹಿತ್ಯಗೋಷ್ಠಿ ಕವಿಗೋಷ್ಠಿ ಮತ್ತು ಎಲ್ಲ ಆಗ್ತಿತ್ತು ಅದಕ್ಕೆಲ್ಲ ಖರ್ಚಿಗೆ ಅದಕ್ಕೆಲ್ಲ ಖರ್ಚಿಗೆ ಬೆಂಬಲ ಸಿಗ್ತಿತ್ತು ಕಾರಂತರದ್ದು ಅದು ಅದ್ಭುತ ಸಾಧನೆ ಸುಮಾರು ಅದಕ್ಕೆ ನಾನು ನಡ್ಕೊಂಡು ಹೋಗ್ತಿದ್ದೆ ನಮ್ಮ ಊರಿಂದ ತೀರ್ಥಯಾತ್ರೆ ಹೋದಾಗೆ ಉಲ್ಲಾಸದಿಂದ ಒಂದು ಸಲ ನಾನು ನಡ್ಕೊಂಡು ಹೋದವನು ಒಂದು ಕವಿತೆ ಬರೆದೆ ಊರ್ಮಿಳಾ ಎನ್ನುವ ಕವಿತೆಯನ್ನು ಬರೆದಿದ್ದೆ ಆಗ ಸಾಧಾರಣ ಸಾವಿರದ ಒಂಬೈನೂರ ಮೂವತ್ತು ನಂತರ ಮೂವತ್ತ್ ಒಳಗೆ ಆ ಕವಿತೆಯನ್ನು ಓದಬೇಕು ನನಗೆ ನನಗಂತೋರಿತು ಕಾರಂತರ ಹತ್ರ ಕಾರಂತರದ ಸಂಚಾಲಕರು ಕಾರಂತರಿಗೆ ನನ್ನ ಗುರುತೆಯಲ್ಲ ನಾನು ಕವಿತೆ ಬದಿಯೋ ಗೊತ್ತಿಲ್ಲ ನಾನು ಮೆಲ್ಲ ಹೋಗಿ ಸ್ವಾಮಿ ನಾನೊಂದು ಕವಿತೆ ಬರೀತೇನೆ ಓದ್ತೇನೆ ಕವಿತಾ ಸಮ್ಮೇಳನದಲ್ಲಿ ಅಂತ ಹೇಳಿದೆ ಬೇಂದ್ರೆ ಅಧ್ಯಕ್ಷರು ಕಡೆಂಗೋಳು ಪಂಜೆ ಇವರೆಲ್ಲ ಇದ್ದಾರೆ ದೇಡಿ ಅಪ್ ಎಲ್ಲ ಇದ್ದಾರೆ ಉಗ್ರ ಮಂಗೇಶ್ವರರೆಲ್ಲ ಓದುವರು ನಾನು ಹುಡುಗ ಏನು ತೋರಿತ ಕಾರಂತ ಸಾರಣ್ಣ ಗೊಪ್ಪವರಲ್ಲ ಓದಂತ ಹೇಳಿದ್ರು ಓದಂತ ಹೇಳಿದ್ರು ಸ್ಟೇಜಿನಿಂದಾನೇ ಹೆಸರು ಕರೋರು ನಾನು ಉರ್ಮಿಳಾ ಕವಿತೆ ಓದಿದೆ ಇಲ್ಲ ಏನಾಗಲಿಲ್ಲ ಸಂತೋಷ ಆಯ್ತು ಆಗಿ ಓದಿದೆ ಓದಿದಾಗ ಬೇಂದ್ರೆ ಅದರ ಕುರಿತು ಅರ್ಧ ಗಂಟೆ ವ್ಯಾಖ್ಯಾನ ಉರ್ಮಿಳೆಯ ಚಿತ್ರವನ್ನು ವಾಲ್ಮೀಕಿ ಕೊಡ್ಲಿಲ್ಲ ಎನ್ನುವಂಥ ಒಂದು ನನ್ನ ಒಂದು ಅಭಿಪ್ರಾಯ ಎಲ್ಲರೂ ಅಂತ ಇದು ಬಹಳ ಸುಂದರವಾಗಿ ಕೊಟ್ಟಿದ್ದಾರೆ ಇದನ್ನು ಠಾಗೋರ್ ಒಂದು ಕಡೆಯಲ್ಲಿ ಹೇಳಿದ್ದಾರೆ ತಿರಸ್ಕೃತ ಪಾತ್ರ ಅಂತ ಒಂದು ಒಂದು ಪ್ರಬಂಧದಲ್ಲಿ ಬರೆದಿದ್ದಾರೆ ಮತ್ತೆ ಈ ಕವಿ ಬಹಳ ಒಳ್ಳೆ ಕಾವ್ಯ ಓದಿದೆ ಎಲ್ಲ ಕಡಿಂಗೋಳು ಓದಿದ್ರು ಪಂಜೆ ಓಡಿದ್ರು ಉಗ್ರಾಣ ಓಡಿದ್ರು ಎಲ್ಲ ಓದಿದ ನಂತರ ನನ್ನ ಒಬ್ಬನೊಬ್ಬನ ಕವಿತೆ ಕೊರದಂತ ಸ್ಪೀಚು ಅದರ ಮೇಲೆ ಇನ್ನೊಂದು ಕವಿತೆ ಓದಬೇಕು ರೀ ಅಂತ ಹೇಳಿದ್ರು ಓದಿದೆ ಅದೆಲ್ಲ ನನಗೆ ಜೀವನದಲ್ಲಿ ದೊಡ್ಡ ಪ್ರಮೋಷನ್ ಆಗಿದೆ ಅದು ಬೇಂದ್ರೆ ಈ ನಾನು ಆ ಕವಿಗೋಷ್ಠಿಯಲ್ಲಿ ಹುಡುಗನಾಗಿದ್ದ ನಾನು ಓದಿದ್ದು ಬೇಂದ್ರೆ ಹೊಗಳಿದ್ದು ಇನ್ನೊಂದು ಕವಿತೆ ಓದಬೇಕಂತ ಹೇಳಿದ್ದು ಇನ್ನೊಂದು ಸ್ಫೂರ್ತಿಯಾಗಿತ್ತು ಇದು ಇದು ದೊಡ್ಡ ಒಂದು ಪ್ರಶಸ್ತಿಗಿಂತ ದೊಡ್ಡದದು ಆ ರೀತಿ ಹಲವು ಸಂದರ್ಭಗಳಲ್ಲಿ ನನಗೆ ಒಳ್ಳೆಯ ಬೆಂಬಲ ಸಿಕ್ಕೇ ಚಲೋ ಹಲವಾರು ಸಿಕ್ಕಿದೆ ಪಂಜಮಂಗ ಇಷ್ಟು ಕೂಡ ನನ್ನ ಕವಿತೆಗಳನ್ನು ನಾನು ಈ ಹುಡುಗನಾಗಿರೋದು ತೋರಿಸೋದು ಒಳ್ಳೆಯ ಭಾಷೆ ಹಿಡಿತಾ ಉಂಟು ನನಗೆ ಓದೋದು ಬರಿ ಅಂತ ಹೇಳ್ತಿದ್ದರು ಅವರು ಭಾಷೆ ಹಿಡಿತಾ ಉಂಟು ಅವರಿಗೆ ಪ್ರೋತ್ಸಾಹ ಮಾಡುವಂಥ ಒಂದು ಒಂದು ಅಭಿ ಇದು ಇತ್ತಲ್ಲ ಪಂಜಮಂಗ ಮನುಷ್ಯರಿಗೆ ಹೀಗೆ ಮತ್ತೆ ನನಗೆ ಪತ್ರಿಕೆಗಳಲ್ಲಿ ಪ್ರಚಾರ ಸಿಕ್ಕಿತು ನಾನು ಜರ್ನಲಿಸ್ಟೇ ಆಗಿದ್ದಿಲ್ಲ ಹಾಗಾಗಿ ಜರ್ನಲಿಸ್ಟ್ ಆಗಿರೋ ಪತ್ರಿಕೆಗಳು ಅವರು ನಾವೆಲ್ಲ ಹೊಂದೆ ನನ್ನ ಹೆಸರಲ್ಲೇ ನಾನು ಪ್ರಚಾರ ಮಾಡಿದೆ ಎಲ್ಲ ಪತ್ರಿಕೆಗಳು ಹೆಸರು ಬಯಸಿದೆ ಎಲ್ಲ ಪತ್ರಿಕೆಗಳಲ್ಲಿ ನಾನು ಜರ್ನಲಿಸ್ಟ್ ಆಗಿದ್ದೆ ನನಗೆ ಒಂದೇನು ಒಂದು ರೀತಿಯ ರಾಜಕಾರಣವು ಮತ್ತೆ ಜೀವನವು ಸಮಸಮವಾಗಿ ಹೋದದ್ದರಿಂದ ನಾನು ಅದರಲ್ಲಿ ತೇಲಿದ್ದನ್ನು ಸ್ವಲ್ಪ ಪ್ರಚಾರ ಸಿಕ್ಕಿದೆ ನನಗೆ ಇಲ್ಲದ್ರೆ ಸಿಕ್ತಿರ್ಲಿಲ್ಲ ಪುಸ್ತಕ ಪ್ರಕಟಣೆ ಯಾವಾಗ ಆರಂಭ ಮಾಡಿ ಪುಸ್ತಕ ಪ್ರಕಟಣೆ ಸಾವಿರದ ಮೂವತ್ತೇಳರಲ್ಲಿಂದ ಪ್ರಾರಂಭ ಮಾಡಿ ನನ್ನ ಮಂಜರಿ ಮೊದಲನೇ ಪ್ರಕಟಣೆ ಆಮೇಲೆ ಒಂದೊಂದೇ ಪುಸ್ತಕಗಳನ್ನು ನಾನು ಮಾಡ್ತಾ ಬಂದೆ ಮದ್ಯ ಮಂಜಿನಿ ಬರೆಯವರೆ ನೀವು ಅನೇಕ ಕಷ್ಟಗಳನ್ನು ಪಡಬೇಕಾಯಿತು ಅಥವಾ ಸುಖವಾಗಿ ನೀವು ಪುಸ್ತಕಗಳನ್ನು ಬರ್ಕೊಂಡು ಹೋದ್ರಿ ಅದ್ರ ಪ್ರಕಟಣೆ ಆಯಿತು ಹೆಸರು ಬಂತು ಎಲ್ಲ ಆಯಿತು ಹೇಗೆ ಹಂತ ಬಂದ್ರೆ ಹೇಗೆ ಕಷ್ಟಗಳು ತುಂಬ ಆಗಿದೆ ಆದರೆ ನಾನು ಅದನ್ನು ವಿಮರ್ಶೆ ಮನಸ್ಸು ವಿಮರ್ಶೆ ಅಷ್ಟು ಏನು ಕಟ್ಟಿದ್ ಬರಲಿಲ್ಲ ಏನು ಕಟ್ಟೋದು ಬರಲಿಲ್ಲ ಒಂದು ಸಲ ಮಾತ್ರ ನನ್ನ ಪುಸ್ತಕದ ಕೃತಿ ನವ್ಯದ ಪ್ರಚಾರದ ಸಮಯದಲ್ಲಿ ಪ್ರಾರಂಭದ ಸಮಯದಲ್ಲಿ ಒಂದು ಸಲ ಮಾತ್ರ ರೇ ಇನ್ನು ಬರೀಬೇಕಾಗಿಲ್ಲ ಅಂತ ಕಾಸರಗೋಡಲ್ಲಿ ಕೆಲವರು ಯುವಕರು ನಾವೇನವರು ಹೇಳಿದರು ನಾ ಆಗ ಬೇಂದ್ರೆ ಬರಿಬೇಕಾಗಿಲ್ಲ ಅಂತಲೂ ಹೇಳಿದ್ದಾರೆ ಕೆಲವರು ಬೇಂದ್ರೆಯೇ ಬರಿಬೇಕಾಗಿಲ್ಲ ಅಂತ ಹೇಳಿದವರು ನಾನು ಅದನ್ನು ಬೇಂದ್ರೆಯೇ ಬರಿದು ಬೇಡ ಅಂತ ಹೇಳಿದವರು ನಾನು ಬರಿಬೇಡ ಅಂದರೆ ಬೇಂದ್ರೆ ಸಮಾನವಾಗಿ ನನ್ನನ್ನು ತಿಳ್ಕೊಂಡ್ರು ಅಂತ ನಾನು ನಾನು ನಿಲ್ಲಿಸಲ್ಲ ಅಂತ ಶುರು ಮಾಡಿದೆ ಅಲ್ಲ ನಾನು ಅದರ ಮೇಲೆ ನಾನು ಒಳ್ಳೆಯದಾಗಿ ಬರೆದೆ ಆದರೆ ಹೇಳಿದವರು ಆಮೇಲೆ ಡಿಮ್ಮಾದರು ಅವರಿಂದ ಏನು ಬರೀಲಿಕ್ಕೂ ಸಾಧ್ಯ ಆಗಲಿಲ್ಲ ನನಗೆ ಒಳ್ಳೆಯದೇ ಆಯಿತು ಮತ್ತು ನನ್ನ ಅಭಿಪ್ರಾಯದಲ್ಲಿ ಏನಂದರೆ ಅವರು ಹೇಳಿದ್ದು ಹೀಗೆ ನಾವು ಡೆಮಾಕ್ರಸಿಯಲ್ಲಿ ನಾನು ಬರೆದ ಆಗಲೇ ನನಗೆ ರಾಷ್ಟ್ರ ಪ್ರಶಸ್ತಿ ಅಧ್ಯಾಪಕನಾಗಿ ಸಿಕ್ಕಿದೆ ಮತ್ತು ಸಾಹಿತ್ಯ ಪ್ರಶಸ್ತಿ ಎಲ್ಲ ಸಿಕ್ಕಿದೆ ನಾನು ಬರೀಬೇಕಾಗಿಲ್ಲ ಅಂತ ಹೇಳಿದರೆ ನಾನು ಬರೆದನ್ನು ಪ್ರಯೋಜನ ಇಲ್ಲ ಅನ್ನುವ ಅರ್ಥದಲ್ಲಿ ಅವಳು ಹೇಳಿರ್ಬೋದೇನೋ ಆದರೆ ನಾನು ಹೇಗೆ ತಿಳ್ಕೊಂಡೆ ಅಂದರೆ ನಾನು ಇಷ್ಟು ಬರೋ ಸಾಲು ಇನ್ನಷ್ಟು ಒಳ್ಳೆದಾಗಿ ಬಂದು ಇನ್ನಷ್ಟು ಪ್ರಶಸ್ತಿ ಸಿಗಲಿ ಎನ್ನುವ ಒಂದು ಪ್ರೋತ್ಸಾಹಕ್ಕೆ ಹೇಳಿದ್ದು ಅಂತ ತಿಳ್ಕೊಂಡು ನಾನು ಅದನ್ನು ಆ ರೀತಿ ತಿಳ್ಕೊಂಡೆ ಹಾಗೆ ನನಗೆ ಸಂತೋಷ ಆಯ್ತಾರ ಹಾಗೆ ಡೆಮಾಕ್ರಸಿಯಲ್ಲಿ ವಿರೋಧಾಭಿಪ್ರಾಯಕ್ಕೆ ನಾವೊಂದು ಮನ್ನಣೆ ಕೊಡಬೇಕು ಹಾಗೆ ಕಾವ್ಯದಲ್ಲಿಯೂ ಕೂಡ ಕೆಲವು ಸಲ ಯಾವುದೋ ಒಂದು ಈ ನೋಡಿ ರಾಜಕೀಯ ಹೇಗೋ ಹಾಗೆ ಸಾಹಿತ್ಯದಲ್ಲಿಯೂ ಕೆಲವು ರಾಜಕೀಯಗಳು ಬರ್ತವೆ ಕೆಲವು ರಾಜಕೀಯಗಳು ಬರುವಾಗ ಅದನ್ನು ನಾವು ಇದ್ದ ಅರ್ಥದಲ್ಲಿ ಸರಿಯಾಗಿ ಅದನ್ನು ಕನ್ಸ್ಟ್ರಕ್ಟಿವ್ ಆಗಿ ಆಲೋಚನೆ ಮಾಡಿಕೊಂಡು ಪರಿಹಾರ ಮಾಡಬೇಕು ಹೊರತು ಅದಕ್ಕೆ ವಿರುದ್ಧಾರ್ಥ ಮಾಡಿಕೊಂಡು ಮನಸ್ಸನ್ನು ಕಲುಷಿತ ಮಾಡಿ ಪ್ರಯೋಜನ ಇಲ್ಲ ಬೇಂದ್ರೆ ಮಾಸ್ತಿ ಇವರೆಲ್ಲ ಹೆಸರು ಬಿ ಎಂ ಎಲ್ಲ ಹೆಸರು ಬಂದಾಗ ಕುವೆಂಪು ಹೆಸರು ಬರ್ತಾರಂಥೇಳಿ ಒಂದು ಸಣ್ಣ ನಂಜು ಬಂದಿತ್ತು ನಾನು ನೋಡಿ ನಾನು ಕಿವಿಯಾರ ಕೇಳಿದ್ದೇನೆ ಕುವೆಂಪು ರಾಮಾಯಣ ದರ್ಶನವನ್ನು ಎರಡು ವರ್ಷ ಅವರು ಪ್ರಿಂಟ್ ಮಾಡಿದ ನಂತರ ಒಬ್ಬ ವಿಮರ್ಶಕನು ಅದನ್ನು ಒಳ್ಳೆಯದು ಅಂತ ಹೇಳಲಿಲ್ಲ ಕೆಟ್ಟದು ಅಂತ ಹೇಳಲಿಲ್ಲ ಪ್ರಥಮವಾಗಿ ಕೋ ಚನ್ನಬಸಪ್ಪನವರು ನನ್ನನ್ನು ಬಳ್ಳಾರಿಗೆ ಆ ಕಾಲದಲ್ಲಿ ದಸರಾ ಇದಕ್ಕೆ ಕರೆದರು ಸಾಹಿತ್ಯ ದಸರಾ ಉತ್ಸವಕ್ಕೆ ಆ ಭಾಷಣ ಕರೋದ್ರು ನಾನು ಮೊದಲನೇ ದಿವಸ ಕುವೆಂಪು ಚಿತ್ರಿಸಿದ ಮಂಥರೆ ಅಂತ ನಾನು ಭಾಷಣ ಮಾಡಿದೆ ಎರಡನೇ ದಿವಸ ದಕ್ಷಿಣ ಕನ್ನಡದ ಕವಿಗಳು ಅಂತ ಭಾಷಣ ಮಾಡಿದೆ ಎರಡು ದಿವಸ ಅವರು ಕೋಚನ್ನ ಬಸಪ್ಪನ ಬಳ್ಳಾರಿಯಲ್ಲಿದ್ದರು ನನ್ನ ಭಾಷಣ ಅವರ ರೈತ ಪತ್ರಿಕೆಯಲ್ಲಿ ಫುಲ್ ಪೇಜ್ ಪ್ರಕಟ ಆಯಿತು ಅದನ್ನು ಓದಿದ ಕುವೆಂಪು ನನ್ನನ್ನು ಕಂಡು ಇಡೀ ಕರ್ನಾಟಕದಲ್ಲಿ ಪ್ರಥಮ ಸಲ ನನ್ನ ರಾಮಾಯಣ ದರ್ಶನದ ಮೇಲೆ ಭಾಷಣ ಮಾಡಿದವರು ಅಂತ ಹೇಳಿದರು ಇದು ಯಾಕೆ ಹೇಳ್ತಾ ಇದ್ದೇನೆಂದರೆ ಕುವೆಂಪು ಮೇಲೆ ಬರುವಂಥದ್ರಲ್ಲಿ ಏನೋ ಒಂದು ಆತಂಕ ಇವರಿಗೆ ಬಾಕಿಯವರಿಗೆ ಅವರು ಹೋಗಲಿಕ್ಕೆ ಆ ಮನಸ್ಸಿಲ್ಲ ಅದು ಅಂಥವ್ರು ಎಲ್ಲ ಕಾಲದಲ್ಲಿ ಇದ್ದದ್ದೇ ಎಲ್ಲ ಕಾಲದಲ್ಲಿ ಇದ್ದದ್ದೇ ಅಂಥದ್ದು ಕೆಲವು ಉಂಟು ಅದರಲ್ಲಿ ನಾವು ಅದನ್ನು ಅದಕ್ಕೆಲ್ಲ ದೊಡ್ಡ ಒಂದು ಕಲ್ಪನೆ ಮಾಡಬೇಕಾದಂಥ ಅವಶ್ಯ ಇಲ್ಲ ನಮ್ಮ ಬೇಸಾಯದಲ್ಲಿ ಬರ್ತಾರೆ ನಾವು ಸ್ವಲ್ಪ ಏನಾದರೂ ಬೇಸಾಯದಲ್ಲಿ ಒಳ್ಳೆ ಉತ್ಪತ್ತಿ ಮಾಡಿದ್ರೆ ಹತ್ತಿರದಲ್ಲಿ ನೀರು ಹಾಕದೆ ತೋಟಕ್ಕೆ ತೋಟ ಹೊತ್ತಿರವನ್ನೂ ಮಸರ ಪಡುವಂಥದ್ದು ಅದು ಉಂಟು ಅದು ಎಲ್ಲ ವೃತ್ತಿಯಲ್ಲಿ ಉಂಟು ಅದರಲ್ಲಿ ಅದರಲ್ಲಿ ಅಂತಲ್ಲ ಅಂಥದ್ದೆಲ್ಲ ಅದು ಅದನ್ನು ನಾವು ಆಗಿ ನಾನು ತಗೊಂಡಿದ್ದೇನೆ ನನಗೆ ಒಳ್ಳೆ ಪರಿಣಾಮ ಆಗಿದೆ ಕರ್ನಾಟಕದಲ್ಲಿ ಮತ್ತು ಕನ್ನಡ ಸಾಹಿತ್ಯದಲ್ಲಿ ಕೈಯಾರ ನೆರೈ ಎಂಬತಕ್ಕಂಥದ್ದು ಇಷ್ಟು ಒಂದು ಉಜ್ವಲಾಗಿ ಮೆರೆತದೆ ಎಂಬತಕ್ಕಂಥದ್ದನ್ನು ನೀವು ಹಿಂದೆ ಭಾವಿಸಿದ್ರೆ ಹೇಗೆ ಅದು ಕನಸು ನನಸಾಯಿತೋ ಅಥವಾ ಅದು ಅಪರೂಪವಾಗಿ ಬಂತೋ ಹೇಗೆ ಈಗಲಾದರೂ ಕೂಡ ನನ್ನ ಹೆಸರನ್ನು ಎಲ್ಲರೂ ಉಜ್ವಲವಾಗಿ ಬೆಳಗಿಸ್ತಾರೆ ಅಂತ ನಾನು ಗ್ರಹಿಸುವುದಿಲ್ಲ ಅದಕ್ಕೆ ಯೋಗ್ಯತೆ ಉಂಟಂದು ನಾನು ಹೇಳುವುದಿಲ್ಲ ಆದರೆ ನನ್ನ ಶ್ರದ್ಧೆಗೆ ನನ್ನ ಕರ್ತವ್ಯಕ್ಕೆ ಒಂದು ಪ್ರತಿಫಲ ಸಿಕ್ಕಿದೆ ಅಂತ ನನಗೆ ಸಹ ನೀವು ಯೋಚನೆ ಮಾಡಿದ್ರ ಈ ರೀತಿ ಮುಂದೆ ಈಗಲೂ ಕೂಡ ಕೀರ್ತಿ ಬರಬೇಕೆನ್ನುವಂತ ಯೋಚನೆ ನನ್ನಲ್ಲಿ ಇಲ್ಲ ಅಲ್ಲ ಬಂದು ಬಿಟ್ಟಿದ ನೀವ್ ಹೇಳಿದ್ರಲ್ಲ ಈಗ ಸಾಹಿತ್ಯ ಸಮ್ಮೇಳನ ಶಿರಸಿಯಲ್ಲಿ ಅಧ್ಯಕ್ಷ ಆಗಿದ್ದೆ ಅಂತ ಅದು ಸಾಹಿತ್ಯ ಸಮ್ಮೇಳನ ಅಲ್ಲ ಅದು ಯಾವುದಂತೆ ಜನಪರ ಸಾಹಿತ್ಯ ಸಮ್ಮೇಳನ ಅಖಿಲ ಭಾರತ ಅಂತ ಹಂಪನ ಒಂದು ಪ್ರತ್ಯೇಕ ಒಂದು ಗುಂಪು ಮಾಡಿಕೊಂಡು ಮಾಡಿದ್ರು ಹಂಪನ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಆಗಿದ್ದಾಗ ನನ್ನನ್ನು ಧರ್ಮಸ್ಥಳ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷ ಮಾಡಬೇಕೆನ್ನುವಲ್ಲಿ ಸ್ವಲ್ಪ ಆಟ ಎಲ್ಲ ಆಡಿದ್ದಾರೆ ಅದರಲ್ಲಿ ಯಾರು ತಂದಿದ್ದಾರೆ ಅದಕ್ಕಿಂತ ಮೊದಲು ಕೂಡ ಕೆಲವರು ಆಟ ಆಡಿದ್ದಾರೆ ಅದು ಹಂತನಾಯಕ ಸ್ವಲ್ಪ ಆತ್ಮಸಾಕ್ಷಿ ಕೊರೆಯಿತು ಆಮೇಲೆ ಆ ಸಾಹಿತ್ಯ ಪರಿಷತ್ತಿನ ಸಂಬಂಧವನ್ನು ಅಂದರೆ ಅವರನ್ನು ಹೊರಗೆ ಹಾಕಿದ ನಂತರ ಸೋಮ ಎಲ್ಲ ಆಯ್ತಲ್ಲ ಆಮೇಲೆ ಜನಪರ ಸಾಹಿತ್ಯ ಅಂತ ಮಾಡಿ ನನ್ನನ್ನು ಸೇರಿಸಿ ಎಲ್ಲಿ ಮೆರವಣಿಗೆ ಮಾಡಿದರು ಅದು ಅದು ಎಲ್ಲ ಕಾಲದಲ್ಲಿ ಇದ್ದದ್ದು ನನಗೆ ಅದರಲ್ಲಿ ಆಗಬೇಕಂತೂ ಹೋಗ್ಬೇಕಂತ ಏನು ಕಾಣೋದಿಲ್ಲ ಯಾಕಂದರೆ ಇದೆಲ್ಲ ಎಂಥ ಉಂಟು ಶಾಶ್ವತವಾಗಿ ಉಳಿಯುವಂಥ ನನಗೆ ಬರೆದದ್ದು ಒಳ್ಳೇದಿದ್ದರೆ ಉಳಿತದೆ ಈಗ ನನಗೆ ಬಹುಮಾನ ಸಿಗಬೇಕು ಅಂತ ಬರೋದಲ್ಲ ನನಗೆ ಇನ್ನೂ ಕೂಡ ಆಸೆ ಇರುವಂಥದ್ದು ನಾನು ನಾನು ನನ್ನ ಆತ್ಮಚರಿತೆಯಲ್ಲಿ ಬರ್ದೇನೆ ಸಾಧ್ಯವಾದರೆ ಒಂದು ಮಹಾಕಾವ್ಯ ಅಂತ ಉಂಟು ನನಗೆ ಹೆಚ್ಚಿನ ಮಟ್ಟಿಗೆ ನನ್ನ ತಲೆಯಲ್ಲಿ ಗಾಂಧಿ ಜೀವನದ ಮೇಲೆ ಒಂದು ಕಾವ್ಯ ಬರೀಬೇಕು ಮಹಾಕಾವ್ಯ ಅಂತ ಆಸೆ ಇರುವಂಥದ್ದು ಮತ್ತೆ ನಮ್ಮ ದಕ್ಷಿಣ ಕನ್ನಡದ ಈ ಸಾಮಾನ್ಯ ಜನರ ಜೀವನದ ಮೇಲೆ ಒಂದು ಮಹಾ ಕಾದಂಬರಿ ಬರೀಬೇಕು ಅಂತ ಆಸೆ ಉಂಟು ಹಾಗಾಗಿ ಬರೆದದ್ದನ್ನು ಒಳ್ಳೆಯದು ಇನ್ನೂ ಬರೀಬೇಕು ಅಂತ ಹೊರತು ನಮಗೆ ಕೀರ್ತಿ ಬರಬೇಕು ಅಂತ ನಾವು ಬರೆಯುವಂಥದ್ದು ಅದು ನನಗೆ ಪುಟ್ಟಪ್ಪನ ಮಾತಿನಲ್ಲಿ ಭಾಳ ಇದುಂಟು ಕೀರ್ತಿ ಶನಿ ಅಂತ ಹೇಳಿದ್ದಾರೆ ಅವರು ಕೀರ್ತಿಯ ಕೀರ್ತಿ ಶನಿ ತೊಲಗಾಚೆ ಕೀರ್ತಿ ಶನಿಯೇ ನೀವು ನನ್ನ ಹತ್ತಿರ ಬರಬೇಡ ಹೋಗು ಅಂತ ನಿಜವಾಗಿ ಅದು ಒಳ್ಳೆ ಭಾವನೆ ನಮ್ಮ ಕರ್ತವ್ಯ ನಾವು ಮಾಡಬೇಕು ಕೀರ್ತಿ ಬರುವುದು ಬರೋದಿರೋದು ಈಗ ಊರ್ಮಿಳೆ ಮತ್ತು ಬೇಡವಂ ಚಂದ್ರವಂಶದ ಕುಡಿಯ ಕಾಪಾಡು ಅದೊಂದು ಭಾವಗೀತೆಗಿಂತ ಭಿನ್ನವಾಗಿ ಒಂದು ಕಾವ್ಯದ ಶೈಲಿಯಲ್ಲೇ ಹೋದ ಹಾಗೆ ಉಂಟು ಹೌದು ನಾನು ಅದನ್ನು ಕಾವ್ಯವಾಗಿ ಬರಿಬೇಕಂತಲೇ ಬರ್ದದು ಆದ್ರೆ ಅದ್ ಮಧ್ಯೆ ನೆಲೆಸಿಬಿಟ್ಟೆ ಮತ್ತೆ ನಾನು ಪ್ರಾರಂಭ ಮಾಡಿದ್ದು ಒಂದು ಖಂಡ ಕಾವ್ಯ ಮಾಡಬೇಕು ಅನಿಸ್ತದ ಆ ಖಂಡ ಕಾವ್ಯ ಮಾಡ್ಬೇಕಂತಲೇ ನಾನು ಬರೆದದ್ದು ಅಲ್ಲಿ ಮತ್ತೆ ನಿಲ್ಲಿಸಿಬಿಟ್ಟೆ ಯಾಕಂದ್ರೆ ನನ್ನ ನಾನಾ ಚಟುವಟಿಕೆಗಳಲ್ಲಿ ಇವತ್ತಿಗೂ ಕೂಡ ನೋಡಿ ಮಹಾಕಾವ್ಯವೋ ಮಹಾಕಾದಂಬರಿ ಬರಿಬೇಕು ಬರೀಲಿಕ್ಕೆ ಉಂಟು ನನಗೆ ತೋರ್ತಾರೆ ನನಗೆ ಗೋವಿಂದಪ್ಪಗಳು ಎಲ್ಲ ಅಡ್ವೈಸ್ ಮಾಡಿದ್ದಾರೆ ನಿಮ್ಮ ಯೋಗ್ಯತೆಗೆ ನೀವು ಈ ರಾಜಕೀಯ ಈ ಸಣ್ಣ ಸಣ್ಣ ವಿಷಯಗಳ ಬಿಟ್ಟುಬಿಡಿ ಶಾಶ್ವತವಾಗಿ ನಿಲ್ಲತಕ್ಕಂಥ ಕಾವ್ಯ ಸೃಷ್ಟಿಸುವ ಸಾಹಿತ್ಯ ಅದನ್ನೇ ಮಾಡಿ ಅಂತ ಹೇಳಿದ್ದಾರೆ ನನಗೆ ಇನ್ನೂ ಆಗಿಲ್ಲಲ್ಲ ನನ್ನ ಚಟುವಟಿಕೆ ನಿಲ್ಲಿಸಲಿಕ್ಕಾಗದೇ ನಾನು ಸೋತಿದ್ದೇನೆ ಹಾಗಾಗಿ ಕಾವ್ಯಗಳನ್ನು ಬರಿಬೇಕು ಅಂತ ಮನಸ್ಸು ಆಗಾಗ ಬರ್ತದೆ ಅದು ತಡೆ ಆಗ್ತದೆ ಇನ್ನೊಂದು ವಿಚಾರ ನೀವು ಮಲಯಾಳದಿಂದ ಕನ್ನಡಕ್ಕೆ ಅನುವಾದಿಸಿದ ಮೂರು ಖಂಡ ಕಾವ್ಯಗಳು ಅನುವಾದಿಸಿದ್ದೀರಿ ಇದರಿಂದಾಗಿ ನಿಮಗೆ ಮಲಯಾಳ ಸಾಹಿತ್ಯದ ಒಂದು ಅನುಭವವು ಕೂಡ ನಿಮಗೆ ಇದ್ದ ಹಾಗೆ ಅನಿಸ್ತದೆ ಈ ದೃಷ್ಟಿಯಿಂದ ಕನ್ನಡ ಸಾಹಿತ್ಯ ಮತ್ತು ಮಲಯಾಳ ಸಾಹಿತ್ಯವನ್ನು ತುಲನೆ ಮಾಡಿದರೆ ನಿಮ್ಗೆ ಮಲಯಾಳ ಸಾಹಿತ್ಯದ ಬಗ್ಗೆ ಏನು ಅನಿಸ್ತದೆ ನನಗೆ ಮಲಯಾಳ ಸಾಹಿತ್ಯದಲ್ಲಿ ಆಧುನಿಕ ಸಾಹಿತ್ಯ ನಮಗಿಂತ ಹೆಚ್ಚು ಪ್ರಬಲವಾಗಿದೆ ಅಂತ ಅವರಿಗೆ ತೋರಿದೆ ಆಧುನಿಕ ವಿಚಾರಗಳು ಆಧುನಿಕ ಸಾಹಿತ್ಯವೂ ಕೂಡ ಕನ್ನಡ ಸಾಹಿತ್ಯಕ್ಕಿಂತ ಕಡಿಮೆ ಅಲ್ಲದೆ ಪ್ರಚಾರ ಆಗಿದೆ ವಿವಿಧ ಪ್ರಕಾರಗಳು ಮತ್ತು ಬಹಳ ತೀಕ್ಷ್ಣಮತಿಗಳು ವಿವೇಕಿಗಳು ತುಂಬ ಜನ ಬರೀತಾರೆ ಅಲ್ಲಿ ಯಾಕಂದರೆ ಅಲ್ಲಿ ಜನಸಂಖ್ಯೆ ಅಕ್ಷರಸ್ಥರ ಸಂಖ್ಯೆ ಹೆಚ್ಚು ಉಂಟು ವಿದ್ಯಾವಂತರ ಸಂಖ್ಯೆ ಹೆಚ್ಚು ಉಂಟು ಸಾಮಾನ್ಯ ನಮ್ಮಲ್ಲಿ ಈಗ ಈಡಿಗರು ಬಿಲ್ಲವರು ಅಂತ ಹೇಳುವಂಥ ಸಮಾಜ ಉಂಟಲ್ಲ ಆ ಸಮಾಜದವರು ಈಗ ಇಲ್ಲಿ ಹೆಚ್ಚರಾಗಿದ್ದಾರೆ ಆದರೆ ಅವರು ಈ ನಾರಾಯಣ ಗುರು ಕಾಲದಲ್ಲಿ ಅಲ್ಲಿ ಹೆಚ್ಚರಾಗಿದ್ದರು ಅಲ್ಲಿ ನಮ್ಮ ಕುಮಾರನಾಶ ಈಡಿಗರ ಜಾತಿಗೆ ಸೇರಿದಂಥ ಒಬ್ಬ ಕವಿ ಮಹಾಕವಿ ಅಂತಹ ಪ್ರತಿಭಾವಂತ ಕವಿ ಆ ಸಮಾಜದಲ್ಲಿ ಆ ಕಾಲದಲ್ಲಿ ಹುಟ್ಟಬೇಕಾಗಿದ್ದರೆ ಆ ಸಮಾಜದ ಸಾಮಾನ್ಯ ಸ್ಥಿತಿ ಹೇಗಿತ್ತು ಅಂತ ಅರ್ಥ ಮಾಡಬೇಕು ನೀವು ಬುದ್ಧನ ಜಾತಕಗಳನ್ನು ಜೈನ ಪುರಾಣಗಳನ್ನು ನಮ್ಮ ಕಾವ್ಯ ಉಪನಿಷತ್ತು ವೇದಾದಿಗಳನ್ನೆಲ್ಲ ಆಳವಾಗಿ ತಿಳ್ಕೊಂಡಂಥ ಮಹಾಕವಿ ಆಶಾ ಬಹುಶಃ ನಿಮಗೆ ಅನುವಾದ ಮಾಡಲಿಕ್ಕೆ ಸಂತೋಷ ಆಗಿದೆ ಸಂತೋಷ ಆಗಿದೆ ಯಾಕಂದರೆ ಆ ಪ್ರತಿಭೆ ಸಾಮಾನ್ಯವಾದಂಥ ಪ್ರತಿಭೆ ಅಲ್ಲ ಅದು ಸಾಧಾರಣ ನಮ್ಮ ಗೋವಿಂದಪ್ಪಿಗಳ ಪ್ರತಿಭೆಗೆ ಸರಿಸಮಾನವಾದಂಥ ಪ್ರತಿಭೆ ಉಂಟು ಅದರಲ್ಲಿ ಅದರಿಂದ ಕನ್ನಡ ಮತ್ತು ತಮಿಳು ಪ್ರಾಚೀನತೆಯಲ್ಲಿ ಪ್ರಾಮುಖ್ಯ ಆಧುನಿಕದಲ್ಲಿ ಮಲಯಾಳ ಸಾಹಿತ್ಯಕ್ಕೆ ಸರಿಕಟ್ಟತಕ್ಕಂಥ ಸರ್ವ ಪ್ರಕಾರಗಳಲ್ಲಿ ಸರಿ ಕಟ್ಟ ನಮ್ಮಲ್ಲಿ ಬರಲಿಲ್ಲ ಕಾವ್ಯದಲ್ಲಿ ಬೇಂದ್ರೆ ಕುವೆಂಪು ಇತ್ಯಾದಿಗಳು ಬಂದಿದ್ದಾರೆ ಕಥೆಯಲ್ಲಿ ಅನಾಕ್ ಕಟ್ಟಿಯ ಮನಿ ತರಾಸು ಮೊದಲಾದ್ರು ಬಂದಿದ್ದಾರೆ ಹೊರತು ನಾನಾ ಪ್ರಕಾರಗಳ ವಿವಿಧ ಪ್ರಕಾರಗಳ ಒಳ್ಳೆಯ ರಚನಾತ್ಮಕವಾದ ಸಾಹಿತ್ಯ ಸೃಷ್ಟಿ ಆಧುನಿಕ ಕಾಲದಲ್ಲಿ ಮಲಯಾಳದಲ್ಲಿ ಆದಷ್ಟು ಕನ್ನಡದಲ್ಲಿ ಆಗಲಿಲ್ಲ ಈಗ ಇನ್ನೊಂದು ಸಂಶಯ ನಿಮ್ಮ ಯಾವುದೋ ಒಂದು ಕವಿತೆಯಲ್ಲಿ ಸ್ವಗತಗಳ ನಾನಿಷ್ಟೇ ಹೇಳಿದೆನೋ ಮುಂದೊಮ್ಮೆ ಆತ್ಮಗೀತವ ಹಿಗ್ಗಿ ಹಾಡಲುಂಟು ಎಂದು ನೀವು ಹೇಳಿದ ಆತ್ಮಗೀತ ಆಮೇಲೆ ಬರೆದಿರ ಬರಿ ಇಲ್ಲ ಬರೀಲಿಲ್ಲ ಅದು ನನ್ನ ಮನಸ್ಸಿನ ಆಸೆ ಯಾಕಂದರೆ ಕೆಲವು ದೌರ್ಬಲ್ಯ ಉಂಟು ಎನ್ನೆದೆಯ ದೌರ್ಬಲ್ಯ ಎನ್ನೆದೆಯ ದೌರ್ಜನ್ಯ ಕಿತ್ತು ಎದೆ ಹಿಗ್ಗಿನ ಹಾಡಲುಂಟು ಅಂತ ಮತ್ತಿನ ಆ ಎರಡು ಲೈನ್ಗಳು ಸ್ವಗತಗಳ ನಾನಿಷ್ಟೇ ಹೇಳಿದನು ಮುಂದೊಮ್ಮೆ ಆತ್ಮಗೀತವ ಹಿಗ್ಗಿ ಹಾಡಲುಂಟು ಅದಕ್ಕೆ ಎನ್ನದೆಯ ದೌರ್ಬಲ್ಯವನ್ನು ದೌರ್ಜನ್ಯವನ್ನು ಕಿತ್ತು ಎದೆ ಹಿಗ್ಗಿ ಹಾಡಲುಂಟು ಆ ದೌರ್ಬಲ್ಯ ದೌರ್ಜನ್ಯಗಳು ಕಡಿಮೆ ಆಗ್ತಾ ಬಂದಿದೆ ಆದ್ರೂ ಸಂಪೂರ್ಣ ಕಡಿಮೆ ಆಗಲಿಲ್ಲ ಆದ್ರೆ ಬರಿ ಬರೀತೇನೆ ಆತ್ಮಗೀತ ಬರಿಬೇಕಂತ ಉಂಟು ನನಗೆ ಆತ್ಮಚರಿತ್ರೆ ಆತ್ಮಚರಿತ್ರೆ ಬರೆದಿದ್ದೇನೆ ಅದರ ಪುಸ್ತಕವನ್ನು ತಮಗೆ ಕೊಡ್ತೇನೆ ನಾನು ಸ್ವಾತಂತ್ರ್ಯ ಸ್ವಾತಂತ್ರ್ಯ ಪೂರ್ವಕಾಲದ ಒಬ್ಬ ಪತ್ರಿಕೋದ್ಯಮಿಯಾಗಿ ದುಡಿದವರು ನೀವು ಇಂದಿನ ಪತ್ರಿಕೋದ್ಯಮಿಗಳಿಗೆ ನಿಮ್ಮ ಸಂದೇಶ ಏನು ಇಂದಿನ ಪತ್ರಿಕೋದ್ಯಮಿಗಳು ಒಂದು ಕಾಲದ ಒಂದು ಕ್ರಮಕ್ಕ ಏನಂತ ಗೊತ್ತಿಲ್ಲ ಪತ್ರಿಕೋದ್ಯಮಿಗಳು ಮಾತ್ರ ಅಲ್ಲ ಇಂದಿನ ಸಿನಿಮಾ ಆಗಲಿ ಇಂದಿನ ದೂರದರ್ಶನ ಆಗಲಿ ಒಂದು ಕ್ಷಣಿಕವಾದಂಥ ಸುಖಕ್ಕೆ ತೃಪ್ತಿಗೆ ಬೇಕಾದ್ದು ಬರೀತಾರೆ ತೋರಿಸ್ತಾರೆ ಅಂತ ನನಗೆ ಅನ್ನಿಸ್ತದೆ ಅದು ಸಲ್ಲದು ಅಂತ ನನಗೆ ನನ್ನ ಸಣ್ಣ ಒಂದು ಪರಿಷ ಅದಕ್ಕೆ ಹೇಳೋ ಹೇಳ್ತಾರೆ ಆಡಿಯನ್ಸ್ ಅದಕ್ಕೆ ತಯಾರಿದ್ದಾರೆ ನೀವೆಲ್ಲ ವಿಚಾರವಂತರು ಹೀಗೆ ಹೇಳುವಂಥದ್ದು ಅಂತ ಕ್ಷಣಿಕವಾದಂಥ ನೋಡಿ ಈ ಕ್ಷುಲ್ಲಕವಾದಂಥ ವಿಚಾರಗಳಲ್ಲಿ ಪಕ್ಕ ತೃಪ್ತಿ ಆಗ್ತಾರೆ ಅಂತ ಹೇಳುವುದರಿಂದ ಅವರು ಆ ಬರವಣಿಗೆ ಬರೆದು ಬಿಡುವಂಥ ಅದಲ್ಲ ಆ ಬರಹದಲ್ಲಿ ಒಂದು ಮೌಲ್ಯ ಅದಕ್ಕೆ ನಾವು ಸಿದ್ಧತೆ ಮಾಡಬೇಕು ಜನಾಂಗವನ್ನು ಅದನ್ನು ಎಪ್ರಿಷಿಯೇಟ್ ಮಾಡಲಿ ಸಿದ್ಧತೆ ಮಾಡಬೇಕು ಜನರಿಗೆ ಸರಿಯಾಗಿ ಜನರಿಗೆ ಸರಿಯಾಗಿ ಮಾಡುವಂಥದಲ್ಲ ಜನರನ್ನು ಒಳ್ಳೆಯವರ ಒಳ್ಳೆಯವರನ್ನ ಮಾಡಬೇಕು ನೋಡಿ ಅದರ ಬದಲು ನಾನು ಉದಾಹರಣೆಗೆ ಹೇಳ್ತೇನೆ ಒಂದು ಯುವಕ ಒಂದು ದಾರಿ ಹೋಗುವಂಥ ಒಂದು ಹುಡುಗಿಯನ್ನು ಕಂಡು ಅವಳನ್ನು ಆ ದುರಾಚಾರ ಮಾಡಿದ ಅವಳ ಮೇಲೆ ಆ ರೇಪ್ ಮಾಡಿದ ಅಂತ ಪೇ ಪತ್ರಿಕೆಯಲ್ಲಿ ಕೊಡ್ತದೆ ಇದರಿಂದ ಏನಾಗ್ತಾರೆ ಅಂದರೆ ಕ್ಷುಲ್ಲಕವಾದಂಥ ಭಾವನೆಗೆ ಪ್ರೇರೇಪಣೆ ಬರ್ತದೆ ಇನ್ನೊಬ್ಬ ಯುವಕನಿಗೆ ತಾನು ಕೂಡ ಹಾಗೆ ಮಾಡಿ ಪೇಪರಲ್ಲಿ ನನ್ನ ಹೆಸರು ಬರಲಿ ಅಂತ ಪ್ರೇರೇಪಣೆ ಬರ್ತದೆ ಸಿನಿಮಾ ನೋಡಿ ಇದು ಮಾಡಿ ಸ್ಫೂರ್ತಿ ಕೊಡ್ತೀವಿ ಸ್ಫೂರ್ತಿ ಬರ್ತದೆ ಅದರ ಬದಲು ಒಬ್ಬ ಯುವಕ ಒಂದು ದಾರಿಯಲ್ಲಿ ಒಂದು ಮುದುಕಿ ಬಿದ್ದಿತ್ತು ಮುದುಕಿ ಬಿದ್ದಿತ್ತು ಅನಾರೋಗ್ಯದಲ್ಲಿತ್ತು ಆ ಮುದುಕಿಯನ್ನು ಹೊತ್ತುಕೊಂಡು ಆಸ್ಪತ್ರೆ ಹಾಗೆ ಶುಶೂಷ ಮಾಡಿದ ಬರೀರಿ ಹೈಲೈಟ್ ಹೈಲೈಟ್ ಮಾಡಿ ಮಾಡಿ ನಾಳೆ ಇನ್ನೊಬ್ಬ ಯುವಕನಿಗೆ ಆಸ್ಪೂರ್ತಿ ಬರ್ತದೆ ಆದ್ದರಿಂದ ರಚನಾತ್ಮಕವಾದ ದೃಷ್ಟಿಯಲ್ಲಿ ಸಮಾಜಕ್ಕೆ ಕೊಡುವಂತ ಲೇಖನಗಳು ಈ ಪ್ರಚಾರಗಳು ಬೇಕು ಎನ್ನುವುದು ಹೊರತು ಕ್ಷಣಿಕವಾದಂತಹ ಸುಖಕ್ಕೆ ತೃಪ್ತಿಗೆ ಬೇಕಾದಂತಹ ಲೇಖನ ಬರೀತಾರೆ ಅಂತ ನನಗೆ ತೋರಿದೆ ಅದನ್ನು ಅವ್ರು ತಿದ್ದಬೇಕು ದೇಶಕ್ಕೆ ಒಳ್ಳೇದಾಗಬೇಕಾದ್ರೆ ಮಾತ್ರ ಅಲ್ಲ ಇದು ಇದು ಎಲ್ಲ ನಮ್ಮ ಸಿನೆಮಾ ಆಕಾಶವಾಣಿ ಚಲಚಿತ್ರಗಳು ದೂರದರ್ಶನಗಳು ಎಲ್ಲದರದ್ದೂ ಇದು ಕಾಣುತ್ತದೆ ಅಂತ ನನ್ನ ಭಾವನೆ ಅದನ್ನು ಬಿಟ್ಟು ಸ್ವಲ್ಪ ಗಂಭೀರವಾದಂಥ ಯಾವುದನ್ನು ಸತ್ಯಂ ಶಿವಂ ಸುಂದರಂ ಅಂತ ನಾವು ಆರಾಧಿಸ್ತೇವೆ ಅದನ್ನು ಅಂಥದ್ದನ್ನು ಕೊಡಬೇಕು ನಾವು ನಿಮ್ಮ ಪುನರ್ನವ ಕವಿತೆಗಳ ಬಗ್ಗೆ ರಾಷ್ಟ್ರಕವಿ ಗೋವಿಂದಪ್ಪಯ್ಯಗಳು ಹೇಳಿದ ಮಾತು ಇವರ ಕವನಗಳು ಪಾರಿವಾಳದ ಹೆಂಡಿನಂತೆ ರೂಪದಲ್ಲಿ ಮಾತ್ರ ಸಹಜಿಕವಾಗಿ ಭಿನ್ನವೇ ಹೊರತು ಎಂಬ ಈ ಮಾತಿನ ಮಾಪಕದಲ್ಲಿ ನಿಮ್ಮ ಕವಿತೆಗಳನ್ನು ನೀವೇ ತೂಗಿ ನೋಡಿದಾಗ ನಿಮಗೆ ಹೇಗನಿಸ್ತದೆ ಅಲ್ಲ ಅದರಲ್ಲಿ ಅವರಿಗೆ ತೋರಿದ್ದು ಈ ರಾಷ್ಟ್ರೀಯ ಭಾವನೆಗಳ ಪದ್ಯಗಳು ಒಂದು ಒಂದೇ ರೂಪದಲ್ಲಿ ಉಂಟು ಆದರೆ ಅದರಲ್ಲಿ ಈ ಕಳಕಂಠವೂ ಉಂಟು ಮಾಧುರ್ಯವು ಉಂಟು ಅವರು ಕೂಡ ರಾಷ್ಟ್ರಗೀತೆಗಳನ್ನು ತುಂಬ ಬರ್ತವರು ರಾಷ್ಟ್ರ ಪ್ರೇಮಿಯಾಗಿದ್ದರು ದೇಶಕ್ಕೆ ಬೇಕಾಗಿ ತ್ಯಾಗ ಮಾಡಲಿಕ್ಕೆ ಸಿದ್ಧರಾಗಿ ಅದಕ್ಕೆ ಟ್ರೈನಿಂಗ್ ಪಡೀಲಿಕ್ಕೆ ಹೋದಂಥವ್ರು ಅವರು ಬರೋಳಕ್ಕೆ ಆಮೇಲೆ ಅವರೇನೋ ಅದು ವ್ಯತ್ಯಾಸ ಆಯಿತು ಗುಪ್ತ ಚಟುವಟಿಕೆ ಟ್ರೈನಿಂಗ್ ಮಾಡಲಿಕ್ಕೆ ಹೋದಂಥವ್ರು ನಡೀಲಿಕ್ಕೆ ಹೋದಂಥವ್ರು ಅದನ್ನು ವ್ಯತ್ಯಾಸ ಆಯಿತು ಹಾಗಿರುವಾಗ ಅವರಿಗೆ ನನ್ನ ಕವಿತೆಗಳಲ್ಲಿ ರಾಷ್ಟ್ರಪ್ರೇಮ ಕಂಡು ಒಂದು ರೀತಿಯ ಅವರ ಸಮಾನ ರೀತಿಯ ಒಂದು ಸಹ ಇದು ಬಂದಿದೆ ಆದರೆ ಬೇರೆ ಬೇರೆ ವಿಷಯಗಳು ಉಂಟು ಬರೇ ಒಂದು ರಾಷ್ಟ್ರಪ್ರೇಮ ಮಾತ್ರ ಅಲ್ಲ ಅದರ ಹಿನ್ನೆಲೆಯಲ್ಲಿ ಅನೇಕ ಬೇರೆ ಬೇರೆ ತರಗತಿಗಳು ಕಲಕಂಠವು ಮಾಧುರ್ಯವು ಉಂಟು ಎನ್ನುವುದನ್ನು ಅವರು ಹೇಳಿದ್ದಾರೆ ನಿಮ್ಮ ಭಾವಗೀತೆಗಳಾಗಲಿ ದೇಶಭಕ್ತಿ ಗೀತೆಗಳಾಗಲಿ ರಾಷ್ಟ್ರಮಟ್ಟದ ಚಿಂತನೆಯೇ ಅವುಗಳ ಮುಖ್ಯ ಉದ್ದೇಶವಾಗಿರ್ತದೆ ಈ ದೃಷ್ಟಿಯಲ್ಲಿ ಇಂದಿನ ಯುವ ಜನಾಂಗಕ್ಕೆ ನಿಮ್ಮ ಸಂದೇಶವೇನು ಅದೇ ನಾನು ಹೇಳಿದೆ ಈಗ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಪ್ರತಿಯೊಬ್ಬನಿಗೂ ಅವನವನಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಎನ್ನುವುದು ಅರ್ಥ ಆಗುವುದು ಸರಿ ಆದರೆ ದೇಶಕ್ಕೆ ಹೊಂದಿಕೊಂಡು ನನಗೆ ಸ್ವಾತಂತ್ರ್ಯ ಸಿಕ್ಕ ನಾನು ಸ್ವತಂತ್ರನಾಗಿದ್ದೇನೆ ಆದರೆ ದೇಶವನ್ನು ಬಿಟ್ಟು ನನ್ನದೇ ಸ್ವಾತಂತ್ರ್ಯ ಅಂತ ಉಳಿಸುವಾಗ ಸ್ವಾರ್ಥ ಬರ್ತದೆ ಈ ಸ್ವಾರ್ಥ ಈಗ ಅಧಿಕ ಆಗಿದೆ ದೇಶವನ್ನು ಹೊಂದಿಕೊಂಡಂತಹ ಸ್ವಾತಂತ್ರ್ಯ ಕಡಿಮೆ ಆಗಿದೆ ಇದು ನಾವು ಸರಿ ಮಾಡತಕ್ಕಂಥ ಒಂದು ಈಗ ಇದ್ದೇವೆ ದೇಶಕ್ಕೆ ಹೊಂದಿಕೊಂಡು ನಾವು ಸ್ವತಂತ್ರರು ಆಗ ನಮ್ಮ ಸ್ವಾತಂತ್ರ್ಯ ದೇಶದ ಉಪಕಾರಕ್ಕೂ ನಮ್ಮ ಉಪಕಾರಕ್ಕೂ ಸಮಾನವಾಗಿ ಬರಬೇಕು ಇವತ್ತು ನಾನು ಸ್ವತಂತ್ರ ಇದಕ್ಕೆ ಒಂದು ಉದಾಹರಣೆ ಏನಾಯಿತಂದರೆ ನಮ್ಮಲ್ಲಿ ಈ ಬ್ರಿಟಿಷ್ ಕಾಲದಲ್ಲಿ ಒಂದು ಗವರ್ಮೆಂಟ್ ಚಾಕರಿ ಸಿಗಬೇಕು ಅಂತ ತುಂಬ ಜನರಿಗೆ ಆಸೆ ಇತ್ತು ನಿಮಗೆಲ್ಲ ನಿಮ್ಮ ನನಗೆ ಸಣ್ಣ ಪ್ರಾಯ ನಾನು ನನ್ನ ಪ್ರಾಯದಲ್ಲಿ ಗವರ್ಮೆಂಟ್ ಚಾಕರಿ ಸಿಕ್ಕಿರೋ ಸಾಕೊಂಡು ಆಗ ಬ್ರಿಟಿಷರು ಹೋದರಲ್ಲ ನಮ್ಮದೇ ಸರ್ಕಾರ ಅಲ್ಲೋ ಪ್ರತಿಯೊಬ್ಬನಿಗೆ ಚಾಕ್ರಿ ಬೇಕಂತ ಇತ್ತು ಆ ಚಾಕ್ರಿ ಅನ್ನುವಂಥದು ಕಾಮನ್ ಆಗಿ ಎಲ್ರಿಗೂ ಉಂಟು ಯಾಕಂದ್ರೆ ಅವನವನ್ನು ಸ್ವಾರ್ಥಕ್ಕೆ ಸ್ವಾತಂತ್ರ್ಯ ಸಿಗದ ನಂತರ ಅದು ದೇಶಕ್ಕಾಗಿ ದೇಶ ಸೇವೆ ಮಾಡಬೇಕು ಬರಲಿಲ್ಲ ಅದು ಈಗ ಹೆಚ್ಚಾಗಿ ಬರಬೇಕಾದ ಒತ್ತು ಕೊಡಬೇಕಾದ್ದು ನನ್ನ ಉದ್ಯೋಗ ನನ್ನ ಜೀವನಕ್ಕೂ ದೇಶದ ಒಳ್ಳೇದಕ್ಕೂ ಎನ್ನುವಂಥದ್ದು ಬಂದರೆ ಸ್ವಾರ್ಥ ಮೂಲವಾದಂಥ ಇದು ಹೌದು ಸ್ವಾತಂತ್ರ್ಯ ಹೋಗ್ತದೆ ಇಲ್ಲದೆ ಸ್ವಾತಂತ್ರ್ಯ ಸ್ವಾರ್ಥ ಮೂಲವಾಗಿ ದುರಾಚಾರ ಭ್ರಷ್ಟಾಚಾರ ಈ ಹವಾಲ ಪ್ರಕರಣ ಇವುಗಳೇ ಬರ್ತದೆ ಹೊರತು ಇನ್ನೇನು ಒಳ್ಳೆಯದಾಗೋದಿಲ್ಲ ಈಗ ರೇವರೆ ತಾವು ಎಂಬತ್ತೊಂದು ವರ್ಷಗಳ ತುಂಬು ಜೀವನವನ್ನು ಕಂಡಿದ್ದೀರಿ ಈ ಸಂದರ್ಭದಲ್ಲಿ ಹೆಚ್ಚು ಹೇಳೋಕ್ಕಾಗಲ್ಲ ಬೇಕಾದಷ್ಟು ಘಟನೆಗಳು ನಡೆದಿರ್ಬೋದು ನಿಮ್ಮ ಜೀವನದಲ್ಲಿ ಅದರಲ್ಲಿ ಒಂದೆರಡು ರೋಚಕವಾದ ಘಟನೆಗಳನ್ನು ನಮ್ಮ ಸೋತೃಗಳಿಗೆ ಹೇಳ್ತೀರಾ ಅದೇ ನಾನು ಮೊದಲು ಹೇಳಿದೆಲ್ಲ ನನಗೆ ಬೇಂದ್ರೆಯವರು ನನ್ನನ್ನು ಪ್ರೋತ್ಸಾಹ ಮಾಡಿದ ಒಂದು ಘಟನೆ ನನ್ನ ಜೀವನದಲ್ಲಿ ಮೆರೆಯತಕ್ಕದ್ದಲ್ಲ ಅಂತ ನಾನು ಹೇಳಿದೆ ಸಾಹಿತ್ಯ ಜೀವನದಲ್ಲಿ ಸಾಹಿತ್ಯ ಜೀವನದಲ್ಲಿ ಅದೇ ರೀತಿ ಏನಾಯ್ತು ಅಂದರೆ ಒಂದು ಕೃಷ್ಣಾಷ್ಟಮಿ ದಿವಸ ಮಹಾಜನ ಸಂಸ್ರ ಕಾಲೇಜಿನಲ್ಲಿ ನನಗೆ ನಾನಾಗ ಹೊಸ ರೀತಿಯಲ್ಲಿ ಕವಿತೆ ಬರೀತಿದ್ದೆ ಪ್ರಾಸ ಬಿಟ್ಟೆಲ್ಲ ಅಲ್ಲಿನ ಹೆಚ್ಚಿನ ವಿದ್ವಾಂಸರೆಲ್ಲ ಪ್ರಾಚೀನ ರೀತಿಯ ಶೈಲಿಯವರು ನನ್ನ ಗುರುಗಳೆಲ್ಲ ಅವರು ನನ್ನನ್ನೇನು ವಿರೋಧಿಸ್ತಿರಲಿಲ್ಲ ಕೃಷ್ಣನ ಕುರಿತು ಭಕ್ತಿಪರವಾದ್ದು ಮತ್ತು ಛಂದೋಬದ್ಧವಾದ್ದು ಪ್ರಾಸಬದ್ಧವಾದಂಥ ಕವಿತೆ ಬರೀಬೇಕು ಅಂತ ಒಂದು ಕಾಂಪಿಟೇಷನ್ ಕೊಟ್ಟರು ಎರಡನೇದು ಒಂದು ಗೀತೆ ಒಂದು ಒಂದು ಅಧ್ಯಾಯವನ್ನು ಮಹಾಪ್ರಾಣ ಅಲ್ಪಪ್ರಾಣ ಸರ್ ಸ್ವರಭಾರ ಸಹಿತವಾಗಿ ಕಂಠಪಾಠ ಮಾಡಿ ಹೇಳಬೇಕು ಅಂತ ಹೇಳಿದರು ಅಲ್ಲಿ ಎಲ್ಲ ಬ್ರಾಹ್ಮಣರು ನಾನೊಬ್ಬನೇ ಆ ಬ್ರಾಹ್ಮಣ ನಾನು ನಾನು ಆ ಚಾಲೆಂಜ್ ಒಪ್ಪಿಕೊಂಡೆ ನಾನು ಆ ಒಂದು ಕವಿತೆ ಬರೆದೆ ಕನಕನ ಭಕ್ತಿ ಎನ್ನುವಂಥ ಕವಿತೆಯನ್ನು ಭಾವನೀಶ್ವರ ಪೈಲಿ ಬರಬೇಕು ಒಂದು ಅಧ್ಯಾಯ ಗೀತೆಯನ್ನು ಕಂಠಪಾಠ ಹೇಳಿದೆ ಎಲ್ಲ ಎರಡರಲ್ಲಿ ನನಗೆ ಮೊದಲನೇ ಬಹುಮಾನ ಬಂತು ಆಗ ನನ್ನ ಕುರಿತು ಒಂದು ಏನೋ ಇವನು ಸ್ವಲ್ಪ ಹೋಗ್ತಾನೆ ಎನ್ನುವಂಥ ನನ್ನ ಅಧ್ಯಾಪಕರು ಬಹಳ ಮೆಚ್ಚಿ ನಾನು ತುಂಬ ಕೊಂಡಾಡಿದರು ಅವರಿಗೆ ತುಂಬ ಸಂತೋಷ ಆಯಿತು ತುಂಬ ಸಂತೋಷ ಆಯಿತು ಯಾರು ಶಂಕರಶಾಸ್ತ್ರಿಗಳು ದೊಡ್ಡ ವಿದ್ವಾಂಸರು ಆಮೇಲೆ ಪ್ರಡಾಲ್ಕೃಷ್ಣನವರು ಕರೆದು ನಮಗೆ ನಿನ್ನ ಬರವಣಿಗೆಯಲ್ಲಿ ನಿನ್ನ ರೀತಿಯಲ್ಲಿ ಏನೋ ನೀನು ಬೇರೆ ದಾರಿಯಲ್ಲಿ ಹೋಗ್ತೀವೋ ಅಂತ ನನಗೆ ಹೆದರಿಕೆ ಇತ್ತು ಆದರೆ ಇವತ್ತು ನೀನು ಎಲ್ಲದರಲ್ಲಿಯೂ ನೀನು ಶಾಸ್ತ್ರೀಯವಾಗಿ ಕೂಡ ಬರೀಲಿಕ್ಕೆ ಯೋಗ್ಯ ತಿಳುವಳಿಕೆ ಇಲ್ಲವಾ ಅಂತ ನನಗೆ ತುಂಬ ಸಮಾಧಾನ ಇಬ್ಬರು ಕೊಂಡಾಡಿದರು ಅಧ್ಯಕ್ಷತೆಗೆ ಪರತಾಜಿ ವೆಂಕಟರಮಣ ಭಟ್ರು ಅಲ್ಲಿನ ಒಳ್ಳೆಯ ಕೆಲಸಗಾರರು ಒಬ್ಬ ಶಾಲೆ ಸ್ಥಾಪಕರು ಅವರು ಕೂಡ ಹೊಗಳಿದ್ದರು ಹಾಗಾಗಿ ಅದೊಂದು ಘಟನೆಯು ಕೂಡ ನನ್ನ ಜೀವಮಾನದಲ್ಲಿ ನಾನು ಅಧ್ಯಾಪಕರ ದಾರಿಯನ್ನು ಸರಿಯಾಗಿ ಪಾಲಿಸಿ ಅವರ ಆಶೀರ್ವಾದಕ್ಕೆ ಪಾತ್ರ ಪಾತ್ರನಾಗಿದ್ದೇನೆ ಎನ್ನುವಂಥೇಳಿ ಬಂತು ಆಮೇಲೆ ಎಲ್ಲರಿಗೂ ಕೂಡ ನನ್ನ ಮೇಲೆ ತುಂಬ ಅಭಿಮಾನ ಬಿತ್ತು ನನ್ನ ಜಯ ಕರ್ನಾಟಕದಲ್ಲಿ ಏನಾದರೂ ಬಂದರೆ ಒಬ್ಬರು ನನಗೆ ಪ್ರಿನ್ಸಿಪಾಲ್ ಆದಮೇಲೆ ನಾರಾಯಣ ಭಟ್ರು ಬಂದಿದ್ದರು ಅವರು ನಮ್ಮ ಪೊಸಿ ಹತ್ತಿರದವರು ಬಾಡೂರನ್ನವರು ನಾನು ಪೊಸಡಿ ಎನ್ನುವ ಒಂದು ಬೆಟ್ಟದ ಮೇಲೆ ಒಂದು ಕವಿತೆ ಬರೆದೇ ಅವರ ಊರಲ್ಲಿ ಅದನ್ನು ಕ್ಲಾಸಿನಲ್ಲಿ ಬಂದು ಓದಿದ್ರು ನನ್ನ ಊರನ್ನ ಒಂದು ಬೆಟ್ಟದ ಕುರಿತು ಬರೆದಿದ್ದಾನೆ ಅಂತ ಸಂತೋಷ ಅದೆಲ್ಲ ದೊಡ್ಡ ದೊಡ್ಡ ಘಟನೆಗಳು ನಿನಗೆ ಪ್ರಶಸ್ತಿಯಿಂದ ಅಂಥ ಒಂದು ಘಟನೆ ಬರುವುದಿಲ್ಲ ನಿಮಗೆ ಏನಾದರೂ ಒಂದು ದಿವಸ ನಿಮ್ಮನ್ನು ಮೆರವಣಿಗೆ ಮಾಡಿದ್ದೀರ ನನ್ನ ಆಗೋದಿಲ್ಲ ಅದು ನಿಜವಾದಂಥ ಒಂದು ಪ್ರೀತಿ ನಮ್ಮ ಗುರುಗಳು ಎಷ್ಟರ ಮಟ್ಟಿಗೆ ನನ್ನನ್ನು ತರಗತಿಯಲ್ಲಿ ಕೊಂಡಾಡಿರಬೇಕು ಅಂತ ಅದು ದೊಡ್ಡ ಸಂದ ಪ್ರತಿಯೊಂದು ಶಬ್ದಕ್ಕೂ ಒಂದು ಶಕ್ತಿ ಇದೆ ಕವಿತೆ ಸಾರ್ಥಕವಾಗುವುದು ಅದರ ಶಬ್ದ ಶಕ್ತಿಯಿಂದ ಎಂದು ನನ್ನ ಅಭಿಪ್ರಾಯ ನಿಮ್ಮ ಕವಿತೆಯ ಹೆಚ್ಚಿನ ಶಬ್ದಗಳು ಆ ಶಕ್ತಿಯಿಂದ ತುಂಬಿಕೊಂಡಿವೆ ಅದಕ್ಕೆ ಕಾರಣ ನಿಮ್ಮ ಸಂಸ್ಕೃತ ಜ್ಞಾನ ಅಥವಾ ಪ್ರಾಚೀನ ಕಾವ್ಯಗಳನ್ನು ಓದಿದ ಅನುಭವ ಇರಬಹುದೇ ಸರಿಯಾದ ನಿಮ್ಮ ಅಭಿಪ್ರಾಯವೇ ಸರಿ ಯಾಕಂದ್ರೆ ಶಬ್ದ ಶಕ್ತಿ ಈಗಿನದಲ್ಲದು ಬಹಳ ಪ್ರಾಚೀನ ಕಾಲದಲ್ಲಿ ಶಬ್ದಕ್ಕೆ ಇದಂತಮಃ ಕೃಷ್ಣಂ ಜಾಯೇತ ಭುವನತ್ರಯಂ ಎನಿ ಶಬ್ದಹ್ವ ಜ್ಯೋತಿ ಆ ಸಂಸಾರ ನದೀಪ್ಯತೆ ಅದು ನಿಮಗೆ ಅದರ ಅರ್ಥ ಗೊತ್ತುಂಟು ಈ ಶಬ್ದ ಎನ್ನುವಂತಹ ಜ್ಯೋತಿ ಬೆಳಗದೆ ಇದ್ರೆ ಪ್ರಪಂಚವೇ ಕತ್ತಲಾಗ್ಬಿಡ್ತಿತ್ತು ಅಂತ ಅದರ ಶಬ್ದಕ್ಕೆ ಅಂತಹ ಜಗತ್ತನ್ನು ಬೆಳಗಿಸುವಂತಹ ಶಕ್ತಿ ಉಂಟು ಆ ಶಕ್ತಿಯಿಂದ ಶಬ್ದ ನಮಗೆ ಇದು ಕೊಡ್ತಾರೆ ಈ ಶಬ್ದ ಶಕ್ತಿ ಸರಿಯಾಗಿ ನಮಗೆ ತಿಳ್ಕೊಳ್ಬೇಕಾದ್ರೆ ಸಂಸ್ಕೃತದ ಆಳವಾದ ವ್ಯಾಕರಣ ಪರಿಪೂರ್ಣವಾದಂಥ ಜ್ಞಾನ ಬೇಕು ಜ್ಞಾನ ನಮಗೆ ಅಷ್ಟು ಬೇಕು ಅದನ್ನು ಉಪಯೋಗಿಸಲಿಕ್ಕೆ ನಮಗೆ ಅಷ್ಟು ಬೇಕಾಗಿಲ್ಲ ಆದರೆ ಅಷ್ಟು ಜ್ಞಾನ ಇಲ್ಲದಿದ್ದರೆ ಆ ಶಬ್ದದ ಮಹತ್ವ ಗೊತ್ತಾಗೋದಿಲ್ಲ ಆ ಶಬ್ದಕ್ಕೆ ಏನು ಅರ್ಥ ಉಂಟು ಎನ್ನುವುದನ್ನು ವಿಶ್ಲೇಷಿಸಿ ತಿಳ್ಕೊಳ್ಳುವಂಥ ಜ್ಞಾನ ಬೇಕು ಅದೇ ಉಪನಿಷತ್ತನ್ನು ಭಾಷಾಂತರ ಮಾಡಿದಾಗ ನಮ್ಮ ಬನ್ನಂಜೆ ಗೋವಿಂದಾಚಾರ್ಯರು ನನ್ನ ರೈಗಳ ಕನ್ನಡ ಮಧ್ಯಕಾಲೀನ ಕನ್ನಡ ಭಾಷೆ ಉಪನಿಷತ್ತಿನ ಭಾಷೆ ಮಧ್ಯಕಾಲೀನ ಸಂಸ್ಕೃತ ಅದಕ್ಕೆ ಅವರು ಕನ್ನಡದಲ್ಲಿ ಸಂಸ್ಕೃತದಲ್ಲಿ ಬಂದಂತಹ ಇಂಥ ಶಬ್ದಕ್ಕೆ ಕನ್ನಡದಲ್ಲಿ ಇಂತಹ ಶಬ್ದವನ್ನು ಉಪಯೋಗಿಸಿದ್ದು ಅತ್ಯಂತ ಸಮೀಚೀನವಾಗಿದೆ ಉಳಿದ ಉಪನಿಷತ್ತುಗಳನ್ನು ಅವರೇ ಭಾಷಾಂತರ ಮಾಡಬೇಕಂತ ಹೇಳಿ ಯಾಕಂದ್ರೆ ಆ ಶಬ್ದನ ಶಕ್ತಿ ತಿಳಿಬೇಕಾದ್ರೆ ಆ ಕಾ ಸಾಹಿತ್ಯ ಆಳವಾಗ್ತಿರುವುದು ನನಗೆ ಒಂದು ಪ್ರಯೋಜನ ಆದ್ದು ನಾನು ಎರಡು ಭಾಷೆಗಳಲ್ಲಿಯೂ ಕೂಡ ವಿದ್ವಾನ್ ಪದವಿಯನ್ನು ಪಡೆದರು ಅದರಿಂದ ನನಗೆ ಎರಡು ಭಾಷೆಗಳ ಸಮಗ್ರವಾದಂಥ ಅಧ್ಯಯನ ಆಯಿತು ಆಯಿತು ಅದು ನನಗೆ ಪ್ರಯೋಜನ ಆಯಿತು ನಿಮ್ಮ ಸಮಗ್ರ ಕವನಗಳ ರಾಶಿಯಲ್ಲಿ ನಿಮಗೆ ಪ್ರಿಯವಾದ ಯಾವುದಾದ್ರೂ ಒಂದು ಕವನವನ್ನು ಈಗ ವಾಚಿಸುವುದೇ ನನಗೆ ಎಲ್ಲ ಪ್ರಿಯವೇ ಆದರೆ ನಾನು ಬೇಂದ್ರೆ ಮೆಚ್ಚಿದ ಕವನವನ್ನು ಇವತ್ತು ತೂಗುತ್ತೇನೆ ಯಾಕಂದ್ರೆ ನಾವು ಲೌಕಿಕವಾಗಿರುವುದಕ್ಕಿಂತ ಸ್ವಲ್ಪ ನಾವು ಭಾರತೀಯ ಪುರಾಣಗಳ ಕಡೆಗೆ ಗಮನ ಕೊಡಬೇಕು ಊರ್ಮಿಳ ಆಗುತ್ತೇನೆ ಯಾಕಂದ್ರೆ ಬೇಂದ್ರೆ ಮೆಚ್ಚಿರುವೆ ನಾನು ನೋಡ್ತೇನೆ ಪಿತೃವಾಕ್ಯ ಪಾಲನೆಗೆ ಶ್ರೀರಾಮ ಸತಿ ಸಹಿತ ಕಾನನ ಇದಲ್ಕೆ ಪಿತೃವಾಕ್ಯ ಪಾಲನೆಗೆ ಶ್ರೀರಾಮ ಸತಿ ಸಹಿತ ಕಾನನ ಇದಲ್ಕೆ ಅಗ್ರಜನನು ಅನುಸರಿಸಿ ಹಸಿವು ತೃಷೆ ನಿದ್ರೆ ಆಹಾರಗಳ ದೂರಿರಿಸಿ ಹಗಲು ಇರುಳು ಸೋದರನ ಸತ್ಯ ಸೇವೆಗೆ ತನ್ನುವ ಸವೆರ ತರುಣನ ಅಗ್ರಜನನು ಅನುಸರಿಸಿ ಹಸಿವು ತ್ರಿಷೆ ನಿದ್ರೆ ಆಹಾರಗಳನ್ನು ಹುರಿಸಿ ಸೋದರನ ಸತ್ಯ ಸೇವೆಗೆ ತನ್ನುವ ಸವೆರ ತರುಣನ ಯೋಧವರ ವೀರ ಲಕ್ಷ್ಮಣನ ಧನ್ಯ ರಾಮಾನುಜನೆ ನೈಷ್ಠಿಕ ಬ್ರಹ್ಮಚರ್ಯಲಿ ಬೆಂದ ನಿನ್ನೊಡಲ ಬಿಸಿಯು ಸುರು ನೈಷ್ಠಿಕ ಬ್ರಹ್ಮಚರ್ಯಲಿ ಬೆಂದ ನಿನ್ನೊಡಲ ಬಿಸಿಯು ಸುರು ವೀರ ವಿರಹದ ಕಹಳಿಯು ಅಂತಃಪುರದ ದೃಢ ಕವಾಟವನ್ನೊಡೆಯುತ್ತ ಸಾಕೇತ ನಗರದಲ್ಲಿ ಆ ಸತಿ ತಪಸ್ವಿನಿಯ ಆ ಚಿರಂತನ ಸಹ್ಯ ವಿರಹಿಣಿ ತಪಸ್ಸುನಿಯ ಬಳಿ ಸೇರಿ ನೆಲೆಯೂರಿ ಮೌನ ಮಂತ್ರಿಸುವಂದು ನಿನ್ನ ವೀರವಿರಹದ ಕಹಳೆಯೂಲುತ್ತ ನೈಷ್ಠಿಕ ಬ್ರಹ್ಮಚರ್ಯದ ನಿನ್ನ ಬೆಂದೊಡಲ ನಿನ್ನ ಬಿಸಿಯುಸುರು ವೀರವಿರಹದ ಕಹಳೆಯೂಲುತ್ತ ಅಂತಃಪುರ ದೃಢ ಕವಾಟವನ್ನೊಡೆಯುತ್ತ ಆ ಆಚ್ ಹಿಣಿ ತಪಸ್ವಿನಿಯ ಬಳಿ ಸೇರಿ ನೆಲೆಯೂರಿ ಮೌನ ಮಂತ್ರಿಸುವಂದು ವಿರಹದ ಗುರು ವೇದನೆಯ ಹೆಂಗರುಳ ನೀನಲ್ಲದೆ ಅನ್ಯರಾರ್ ತಿಳಿದಿಹರು ಬ್ರಹ್ಮಚಾರಿ ಬೀರದುರಿಯ ಬರೆದುಬ್ಬಿಸುವ ಕವ್ಯ ಹುಡು ವಾಮೀಕಿ ಜಾನಕಿಯು ಜಾನಿಸುವುದ ರಾಮ ಗುಣನಾಮದಲ್ಲಿ ಬೆಂದು ಬಡವಾಗಿ ಬಸವಳಿದ ಬವಣೆಗಳನ್ನು ಎನಿತು ಬಣ್ಣಿಸಲಿಲ್ಲ ಹದಿನಾಲ್ಕು ವರುಷಗಳು ಬಲು ದೂರ ಕಾಡಿನಲ್ಲಿ ಕಳೆಯಲ್ಕೆ ಹೊರ ಹೊರಟ ನೀರನನು ಸಿರಿಮೊಗದ ನೀರನನು ಭೋಗ ಭಾಗ್ಯದ ಬಂಧನ ವಿಸುಟ ಬಂಧುವನು ತನ್ನ ಪತಿಯನು ತರುಣ ಸುಂದರ ಸ್ವರೂಪನನು ನಯನ ಮನ ಮೋಹನ ಮನೋಹರ ಮನೋಜನನು ಕಾಡಿಗೋಡುವ ಕಾಲದಲ್ಲಿ ಕಂಡು ಮನನೊಂದ ಆ ಊರ್ಮಿಳೋ ದೇವಿಯ ಒಂದು ಒಂದೇ ಮಾತು ಸಹ್ಯ ವೇದನೆಗಾಗಿ ಸಾಂತ್ವನದ ಸವಿ ಮಾತು ಒಮ್ಮೆ ಕರುಣಾ ದೃಷ್ಟಿ ಅಷ್ಟುಧಾರಾ ದೃಷ್ಟಿ ಕರೆಸಲಿಲ್ಲ ಕವಿಯೂ ಕಠಿಣನಲ್ಲ ಅಂತೂ ಇದುವರೆಗೂ ಕೈ ಆರ್ ಕಿಣರೈ ಅವರೇ ನಮ್ಮ ಆಕಾಶವಾಣಿಗೆ ಬಂದು ನಿಮ್ಮ ಜೀವನದ ಸಾಹಿತ್ಯದ ಅನುಭವಗಳನ್ನು ನಮ್ಮ ಶ್ರೋತೃಳಿಗೆ ಮಾಹಿತಿ ಮಾಡಿಕೊಟ್ರಿ ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಇದುವರೆಗೆ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಸ್ಮೃತಿ ಚಿತ್ರದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರ ಬಹುಭಾಷಾ ವಿದ್ವಾಂಸ ಗಡಿನಾಡ ಕನ್ನಡದ ಕುಡಿ ನಾಡೋಜ ಕೈಯಾರ ಕಿಣ್ಯಣ್ಣರೈಗಳೊಂದಿಗೆ ನಡೆಸಿದ ಮಾತುಕತೆ ಕಳೆದ ಆರು ಕಂತುಗಳಿಂದ ಸ್ಮೃತಿಧ್ವನಿ ಕಾರ್ಯಕ್ರಮದಲ್ಲಿ ಮೂಡಿಬಂತು ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ವೆಂಕಟರಾಜ ಪುಣಚಿತ್ತಾಯ ಹಾಗೂ ಡಾಕ್ಟರ್ ಬಿಎಸ್ ಸ್ವಾಮಿ.